ಯಾ ನೋಡಪ್ಪ, ಈಗ ದುಡ್ಡಿದೆಯೋ ಕಾಸಿದೆಯೋ ಅವ್ರವ್ರ ಹಣೆ ಬರ ಅವ್ರಿಗೆ ಗೊತ್ತು. ಈಗ ಯಾವ ಕುಮಾರಣ್ಣಂತ ದುಡ್ಡಿತೋ ಇಲ್ವೋ ನಾನು ಯಾಕೆ ಪ್ರಶ್ನೆ ಮಾಡಕ್ಕೆ ಹೋಗೋಣ? ನಾನು ಯಾರನ್ನು ಪ್ರಶ್ನೆ ಮಾಡಲ್ಲ. ನನಗೆ ಅವ್ರು ಪ್ರಶ್ನೆ ಮಾಡಿದಾರಲ್ಲ, ನಾನು ನನ್ನ ವೃತ್ತಿಗೆ ನನ್ನ ಸಂಸಾರ ವರ್ಯಕ್ಕೆ ನಾನೇನು ಪ್ರಾಮಾಣಿಕವಾಗಿದ್ದೀನಿ. ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕವಾದಂಥ ಸಂಸಾರನ ರಾಜಕಾರಣನ ಮಾಡ್ತಾಯಿದ್ದೀನಿ, ಅಷ್ಟೊಂತೂ ಹೇಳ್ತೀನಿ. ಹ್ಞೂ, ಇನ್ಯಾವುದನ್ನು ಹೇಳೋಕ್ಕಲ್ಲ ನಾನು, ಯಾರ್ಯಾರ್ದು ನಾನೇನು ಮಾತಾಡೋಕ್ಕೆ ಬರೋಲ್ಲ. ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ನಾನು ಯಾರಿಗೂ ತೊಂದರೆ ಕೊಟ್ಟಲ್ಲ, ಯಾರೂ ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚುಕ್ಕಿ ತಗೊಂಡಿಲ್ಲ. ನಾನು ಗುತ್ತಿಗೆದಾರರು ಎಂ ಎಲ್ ಎಗಳ ಹತ್ರಕ್ಕೆ ಹೋಗೋದು ನನ್ನ ಫ್ರೀಡಮ್ ಆಪಲ್ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಂದು ಕ್ಷೇತ್ರದಲ್ಲಿ ಬರ್ತಾರ, ಎಲ್ಲ ಕ್ಷೇತ್ರದಲ್ಲೂ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಕ್ಷೇತ್ರಕ್ಕೂ ಹೋಗ್ತಾರೆ, ಬಂದು ಕೇಳ್ತಾರೆ. ಕೆಲಸ ಹಂಚಾರೆ ಎಮ್ ಎಲ್ ಎಗಳಲ್ವಾ, ಏನು ಇನ್ನು ನಂದೊಂದು ಕ್ಷೇತ್ರದ ರೇವಣ್ಣ ಕ್ಷೇತ್ರದಲ್ಲಿ ಇನ್ನೇನು ಯಾವ ದೇಶದಲ್ಲಿ ಬಂದು ಹಂಚ್ತಾವ್ರಂತೆ? ಪ್ರೀತಮ್ ಗುಡಂ ಕ್ಷೇತ್ರದಲ್ಲಿ ಯಾರು ಹಂಚ್ತಾವ್ರಂತೆ? ಹಾಂ, ಹೊಳೆನೇಶ್ವರದಲ್ಲಿ ಯಾರು ಹಂಚ್ತಾವ್ರಂತೆ? ಚಟ್ಟಾಪಣದಲ್ಲಿ ಯಾರು ಹಂಚ್ತಾವ್ರಂತೆ? ಏನು ಶಿವಲಿಂಗೇಗೌಡ ಹಬ್ಬ ಅಂತೆ ನಾನು ಗುತ್ತಿಗೆದಾರದ ಶಿವಲಿಂಗೇಗೌಡ ಹಬ್ಬ ಅಂತೇನ ಸ್ವಾಮಿ? ಕೆಲ ಉತ್ತರ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಇದೇ ಥರ ಇವ್ರು ಏನಾದ್ರು ಆಪಾದನೆಗಳು ಮಾಡ್ಕೊಂಡೋದ್ರೆ ನನಗೂ ಗೊತ್ತಿದೆ, ನಿಲ್ಲಿಸಿದ್ರೆ ನಿಲ್ಲಿಸ್ಲಿ, ನಿಲ್ಲಿಸ್ತಲ್ಲ ಈ ಥರ ಹೇಳ್ಕೊಂಡೊಟ್ರೆ ನಮಗೂ ಗೊತ್ತಿದೆ ಆಪಾದನೆಗಳಿಗೆ ಉತ್ತರ ಕೊಡೋದು. ಹ್ಞೂ, ತನುವಾಗಿದ್ದೀವಿ ಅಂತಂದರೆ ತನುವಾಗಿ ಇರಬಾರ್ದಂತ ಹಂಗಾರೆ ಇವ್ರಿಗೆ. ನಾನು 15-20 ವರ್ಷ ರಾಜಕಾರಣ, 25 ವರ್ಷ ನಂದು ರಾಜಕಾರಣ. ಹಾಂ, ಏನು ಮಾಡ್ಕೊಂಡಿದ್ದೀನಿ ಅಂತ ನಾನು ಇವತ್ತು ನಾನು ನೆಡ್ತಿ, ನನಗೆ ಬೇಸಾಗ್ತಾ ಇದ್ದಾಳೆ. ನನ್ನ ತೋಟದಲ್ಲಿ ಹೋಗಿ ದುಡ್ಕೊ ಬಂದು ನನ್ನ ನೆಡ್ತಿ ನನ್ನ ಸಾಕ್ತಾ ಇದ್ದಾಳೆ. ನಿಮ್ಮ ಕರ್ಮದ ದುಡ್ಡು ನನಗೆ ಬೇಡ, ನಿಮ್ಮ ರಾಜಕೀಯದ್ದು ಅಂತೇಳಿ ಬೆಳಿಗ್ಗೆ ಎದ್ದು ಸಾಯಂಕಾಲ ತಕವ ಒಂದು ಡಕೋಟ ಇತ್ತಗೊಂಡು ಹೋಗಿ ಬೆಳಗಿನ ತಕ ಇದು ಮಾಡಿ. ಹೌದು, ಅವನು ಯಾರೋ ಒಬ್ಬ ಹೇಳ್ತಾನೆ 17 ಗಿಡ ಇದ್ದ ಇವನಿಗೆ ಅಂತವ. ಅವ್ನು ನನಗೆ 17 ಗಿಡ ಇದ್ದ, ನಾನು ತಗೊಂಡವೆ 17 ಗಿಡ. ನಾವು 6 ಜನ ಗಂಡು ಮಕ್ಕಳು, ನಾವು ಬೇರೆ ಅದು ಲೇ ನಾನು ಓದ್ಸೇನೆ ನಮ್ಮಣ್ಣ, ನಾನು ಒಬ್ಬನೇ 6 ಜನದಲ್ಲಿ ಓದ್ನೇನು, ನೀವೆಲ್ಲ ಮುಗ್ದ್ರು, ನೀವೆಲ್ಲ ಒಳ್ಳೊಳ್ಳೆ ಜಮೀನು ತಗೊಳ್ಳಿ, ನನಗೆ 17 ಗಿಡ. ಯಾಕೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ಊರಿಗೆ ಬಂದಾಗ ಎಳ್ನೀರು ಕುಡಿಯೋಕ್ಕೆ ಒಂದು 25 ತೆಂಗಿನಕಾಯಿ ಕಿತ್ಕೊಂಡು ಅರಸಿಕೇರಿಗೆ ಹೋಗಕ್ಕೆ ಸಾಕಷ್ಟು ಕೊಡ್ರಿ, ನೀವೆಲ್ಲನೂ ತಗೊಳ್ಳಿ ಅಂತೇಳಿ. ಒಂದು ಕಾಡಿತ್ತು ನಮ್ಮದೊಂದು 12 ಎಕರೆ ಕಾಡು, ಆ ಕಾಡನ್ನು ನನಗೆ ಬಿಟ್ಟುಕೊಡಿ ಸಾಕು, ನೀನು ಬಿಟ್ಟುಕೊಡ್ಬೇಡಿ ಅಂತೇಳಿ ಆ ಕಾಡನ್ನು ಇದು ಮಾಡಿ ಇವತ್ತು ತೋಟ ಮಾಡಿದ್ದೀನಿ. ಇಡೀ ಅರಸೀಕೆರೆ ತಾಲೂಕಲ್ಲ ಹೋಗಿ ನೋಡಿ ಆ ತೋಟ ಹೆಂಗಿಟ್ಟಿದ್ದೀನಿ ಅಂತ. ಕಾಡನ್ನು ಒಡೆದು ನಾನು ತೆಂಗಿನ ಗಿಡ ಹಾಕಿ ತೆಂಗಿನ ಗಿಡನ ನೆಟ್ಟು ಇವತ್ತು ಎಷ್ಟು ತೆಂಗಿನ ಗಿಡ ಬೆಳೆಸಿದ್ದೀನಿ ನಾನು. ಅವನು ಯಾರೋ ಒಬ್ಬ ಹೇಳ್ತಾನೆ 17 ತೆಂಗಿಡಿದ್ದ ನಿಮಗೆ ಏನಿತ್ತು ಅಂತ. ನಾನು ಎಲ್ಲಿ ಹೊಡ್ಕೊ ಬಂದು ತೆಂಗಿನ ಗಿಡ ಮಾಡಲಿಲ್ಲ, ನಾನೇ ಹೋಗಿ ಬುಲ್ಡೋಜರ್ ಹಾಕಿ ಒಡೆದು ಬಂಗಾರದ ಮನುಷ್ಯ ಮಾಡಿದಂಗೆ ಮಾಡಿದ್ದೀನಿ ನನ್ನ ಊರೊಳಗೆ ತೆಂಗಿನ ತೋಟನ. ಬಂದು ನೋಡಕ್ಕೆ ಹೇಳಿ ತೋಟನ. ನಮ್ಮದು ಹೋರಾಟ ಜೀವನ ಐತೆ ಸ್ವಾಮಿ, ಹಂಗೆಲ್ಲ ಅಡ್ಡ ಪಟ್ಟ ರಾಜಕಾರಣ ಇದು ಜೀವನ ಮಾಡಿಲ್ಲ ನಾನು. ಇವತ್ತೂ ನನ್ನ ಮಗ ಇದ್ದಾನೆ, MBBS ಓದ್ತಾ ಇದ್ದಾನೆ, MD ಓದ್ತಾ ಇದ್ದಾನೆ. ಇವತ್ತು ನಾನು ಅರಸಿಕೇರಿ ಕರ್ಕೊಬಂದಿಲ್ಲ, ಯಾಕೆ ಈ ರಾಜಕೀಯ ಗೀಳು ಅಂಟಿಸ್ಬಿಡ್ತಾರೆ ಅಂತ. ಅಳ್ಕೆಗೆ ಸೇರಿಸಿದೆ ನಾನು ಎಮ್ ಎಲ್ ಆದಾಗ, ಅಲ್ಲಿಂದ ಸೀದಾ ತಗೊಂಡೋಗಿ ರಾಮಕೃಷ್ಣ ವಿದ್ಯಾಲಯಕ್ಕೆ ಸೇರಿಸಿದೆ, ಅಲ್ಲಿಂದ ತಗೊಂಡೋಗಿ ಕೆಂಪೇಗೌಡ ಮೆಡಿಕಲ್ ಇದಕ್ಕೆ ಸೇರಿಸಿದೆ. ಅಲ್ಲಿ ಇಲ್ಲಿ ಇದು ಇವತ್ತಿನವರೆಗೂ ಅರಸಿಕೇರಿ ನನ್ನ ಮಗ ಅವನೇ ಅಂತೇಳಿ ಯಾರಿಗೂ ಗೊತ್ತಲ್ಲ, ಹಂಗಿಟ್ಟಿದ್ದೀನಿ. ನನ್ನ ಹೆಂಡತಿ ಕೈಲಿ 15 ವರ್ಷ 25 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಸಭೆಯಲ್ಲಿ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಕೂರಿಸ್ಕೊಂಡು ಕೂತಲ್ಲ ನಾನು. ಒಂದು ದಿವಸ ಒಬ್ಬ ಅಧಿಕಾರಿ ಫೋನ್ ಮಾಡಲ್ಲ ನನ್ನ ಹೆಂಡತಿ. ನಾನು ಆ ಮಟ್ಟದ ರಾಜಕಾರಣ ಮಾಡಿದನ್ರಿ, ಇವೆಲ್ಲ ಹೇಳಕ್ಕೆ ಹೋದ್ರೆ ಇಷ್ಟ್ರಿ ದೊಡ್ಡದವಾತವೆ. ನಂದೇ ಒಂದು ಇತಿಹಾಸ ಇದೆ, ಹಾಂ, ನಂದೇ ಒಂದು ಇತಿಹಾಸ ಇದೆ ರೀ ರಾಜಕೀಯದಲ್ಲಿ, ಮಾದರಿಯಾದ ಇತಿಹಾಸ ಇದೆ. ಎಲ್ಲ ಬಿಚ್ಚಬಾರ್ದು, ಮನಸ್ಸಿಗೆ ನೋವು ಕೊಡಬಾರ್ದು, ಮಾತು ಬೆಳ ಬಂದುಬಿಟ್ರೆ ಭಾರಿ ಬಂದುಬಿಡುತ್ತೆ. ಹಾಂ, ನಂದೇ ಆದ ಇತಿಹಾಸ ಇದೆ ರೀ. ನನ್ನ ತಮ್ಮದಿರನ್ನ ನನ್ನ ಮನವಳಿಕೆ ನನ್ನ ರಾಜಕಾರಣಕ್ಕೊಂದು ಕೂಡಿಲ್ಲ. ನನ್ನ ಸಂಬಂಧಿಕರು ಒಬ್ಬ ಇಲ್ಲಿ ರಾಜಕೀಯದಲ್ಲಿಲ್ಲ. ಇವತ್ತು ಎಲ್ಲರೂ ಎಲ್ಲ ಎಷ್ಟೆಷ್ಟು ಜನ ಮಾಡ್ಕೊಂಡ ರಾಜಕಾರಣಿಗಳು, ಯಾವ್ಯಾವ ಎಮ್ ಎಲ್ ಎಗಳು, ಯಾವ್ಯಾವ ರಾಜಕಾರಣಿಗಳು ಅಂತ ನನಗೆ ಗೊತ್ತಿದೆ. ಇದೆಲ್ಲ ಬಿಚ್ಚಬೇಕಾಗತ್ತೆ. ಆಮೇಲೆ ಸುಮ್ಮನೆ ಗೌರವದಿಂದ ಇರೋದು ಕಲ್ತ್ಕೋಬೇಕು, ಕೆಣಕ್ಬಾರ್ದು ನನ್ನನ್ನು. ನಾನು ಆದಷ್ಟು ಆದರ್ಶವಾಗಿಯೇ ಇದ್ದೀನಿ, ಆದರ್ಶವಾದ ಶಾಸಕನೇ ಆಗಿದ್ದೀನಿ.
ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋದ್ರೆ ಇನ್ನು ಯಾರು ಇಟ್ಕೊಂಡಾರಂತಿದ್ದೆ, ಇನ್ಯಾವನಾರ ಆಯ್ತಾರೆ ಮಗನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಕೊಂಡು ಹಿಂದ್ಗಡೆಯಿಂದ ಪೊಡಿ ರಾಜಕಾರಣ ಮಾಡಿರೋರು. ಇವತ್ತಿನವರೆಗೂ ಹೇಳಿ ಅರ್ಸಿಕೆನಲ್ಲಿ ಒಬ್ಬರು ನನ್ನ ಮಗನ ನೋಡಿದ್ದೀನಿ ಅಂತ ಹೇಳಿ. ನನಗೂ ಆಸೆ ಆಕಾಂಕ್ಷೆಗಳು ಇರ್ತವೆ, ಆದ್ರೆ ಅಲ್ಲ ಯಾರೋ ಅವ್ರದ್ದು ಅವ್ರದ್ದು ಅವ್ರ ಸಂಸಾರ ಸಿದ್ಧಾಂತ ಅವ್ರದ್ದು, ನಮ್ಮ ನನ್ನ ಸಿದ್ಧಾಂತ ನಂದು, ನಾನಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೆ, ನೀವು ಕೇಳಲಿಲ್ಲ ಕೊಪ್ಪರಿ ಬಗ್ಗೆ. ಕೊಪ್ಪರಿ ಬಗ್ಗೆ ನಾನು ಬೆಂಬಲ ಬೆಲೆನ ಯಾರು ಕೊಡಬೇಕು ಅವ್ರು ಹೇಳ್ತಿದ್ರು, ನಾನು ಮುಂದೆ ನನ್ನ ಸರ್ಕಾರ ಬಂದುಬಿಟ್ರೆ ನಾನು ಕಾಯಂ ನಿಮಗೆ 14-15 ಸಾವಿರ ರೂಪಾಯಿ ಕೊಡ್ತೀನಿ ಅಂತ. ಇವರು ಪ್ರಧಾನಮಂತ್ರಿಯ ಬೆಂಬಲ ಬೆಲೆನ ಕೊಡೋ ಅಂಥವ್ರು ಈ ದೇಶ, ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಮಾತ್ರ ಸಾಧ್ಯ. ಸಹಾಯಧನನ ಇವ್ರು ಕೊಡ್ಬೋದು. ಕೇಂದ್ರ 11,750 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿರೋದು ಅವರು. ಬೇಕಾದ್ರೆ ಇವರೊಂದು 500,000 ರೂಪಾಯಿ ಸಹಾಯಧನ ಕೊಡ್ಬೋದು ಹೊರತು ಬೆಂಬಲ ಬೆಲೆನ ನಿಗದಿ ಮಾಡಿ 15,000 ರೂಪಾಯಿ ಸಿಗಂಗ್ ನಾನು ಮಾಡ್ತೀನಿ ಅಂತಂದರೆ ನಾವೇನು ಹೇಳ್ಬೇಕು? ಇದು ಜನ ನಂಬಕ ಎಲ್ಲರ ಒಂದು ದಿವಸ ಕೊಪ್ಪರಿ ಬೆಲೆ ಬಗ್ಗೆ ಮಾತಾಡಿದಾರ? ಕೊಪ್ಪರಿ ಬೆಂಬಲ ಬೆಲೆಯ ಅವರು ತೆಂಗಿನ ಗಿಡ ಇಟ್ಟಿದೆ ಮಾತಾಡ್ಯಾರ? ನಾವೇನೋ ನಾವು ತೆಂಗಿನ ತೋಟದ ಮೂಲದಿಂದ ಬಂದಿದ್ದೀವಿ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡ್ತೀವಪ್ಪ, ತಪ್ಪ. ಕೊಪ್ಪರಿ ಬೆಂಬಲ ಬಗ್ಗೆ ಮಾತಾಡ್ತಾರೆ ಅಂತಂತಂದರೆ ಇನ್ಯಾತ್ರ ಬಗ್ಗೆ ಮಾತಾಡ್ಬೇಕು ನಾನು? ಈಗ ಭಾಳ ಇವತ್ತು ನವೀನ್ ಸಂಗತಿ ಇದೆ, ಇವರು ಇಬ್ರಾಹಿಂ ಅವರು ಹಂಗೆಲ್ಲ ಮಾತಾಡಬಾರ್ದು. ಅವರು ನಾವು ಏನು ಮಾತಾಡಿ, ದೇವೇಗೌಡರ ಬಗ್ಗೆ ನಾವು ಒಂಚೂರು ಚಕಾರ ಎತ್ತಿಲ್ಲ. ಅವ್ರ ಗೌರವ, ಅವ್ರು ನನ್ನನ್ನು ನಾಟಕಗಾರ ಅಂತ ಕರೆದಲು ಕೂಡ ಮೈಕಿದ್ಕೊಂಡು ನಾನು ಇಲ್ಲ ಅವರು ದೊಡ್ಡವರು ಏನೋ ತಪ್ಪು ಗ್ರಹಿಕೆ ಅಂತ ಹೇಳಿದ್ದಾರೆ ಬಿಡಿ ನಾನು ಮಾತಾಡ್ತೀನಿ ಅಂತೇಳಿ ನಾನು ಒಂದು ರಿಯಾಕ್ಷನ್ ಕೊಟ್ಟಿಲ್ಲ. ಇವತ್ತು ನಾನು ಕೊಡಲ್ಲ ಅವ್ರು ಈ ತನಕ. ಯಾರು 1.5 ಗಂಟೆ ಭಾಷಣ ಮಾಡಿದ್ದೀನಿ, ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡೋ ದಿವಸ ವಿಧಾನಸಭೆಯಲ್ಲಿ ದಾಖಲಾತಿ ಇದೆ, ಬರೀ ಪಳ್ಳು ಭಾಷಣ ಅಲ್ಲ. ನೆಹರು ಕುಟುಂಬಕ್ಕೆ ಹೋಲಿಸಿ ದೇವೇಗೌಡರ ಕುಟುಂಬನ ನಾನು ಭಾಷಣ ಮಾಡಿರ್ತಕ್ಕಂಥ ಇತಿಹಾಸ ಇದೆ, ತೆಗೆದು ಹೇಳಿ ನೋಡಿ. ಇವ್ರು ನನಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಯಾವತ್ತೂ ದೇವೇಗೌಡ್ರನ್ನ ಇದು ಮಾಡಿಕೊಂಡು ಇಲ್ಲ. ಸಂದಿಗ್ಧತೆ ಬಂದಿದೆ, ಸಂದರ್ಭ ಬಂದಿದೆ. ಇವತ್ತು ಕೆಲವು ಭಿನ್ನಾಭಿಪ್ರಾಯಗಳು ಹುಟ್ಕೊಂಡಿದೆ, ಕ್ಷೇತ್ರದ ಸನ್ನಿವೇಶ ಹಂಗಿದೆ, ಅದ್ರ ಮಧ್ಯದಲ್ಲಿ ಕೆಲವೊಂದು ಇದಾಗ್ತಾ ಇದೆಯೇ ಹೊರತು ಯಾವುದೇ ಕಾರಣದಿಂದ ನಾನು ದೇವೇಗೌಡರನ್ನ ಇನ್ನೊಬ್ಬರನ್ನ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡಿ ನನಗೆ ಅಭ್ಯಾಸ ಇಲ್ಲ. ರೇವಣ್ಣರಿಂದ ಏನಾಯಿತು, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಹೇಳ್ತೀನಿ. ಇಂಜಿನಿಯರಿಂಗ್ ಕಾಲೇಜು ಕುಮಾರಣ್ಣ ಸರ್ಕಾರ ಬಂದ ತಕ್ಷಣ 3 ತಿಂಗಳಿಗೆ ಮಸ್ಲೆ ವಸಳಿಗೆ ಮಂಜೂರಾಯಿತು. 3 ತಿಂಗಳಿಗೆ ನಾನು ಕೇಳಿದೆ, ಪಾರ್ಟಿ ಮೀಟಿಂಗಲ್ಲಿ ಕೇಳಿದೆ, ಅಲ್ಲಣ್ಣ 10 ಕಿಲೋಮೀಟ್ರಲ್ಲಿ ಹಾಸನಕ್ಕೆ 10 ಕಿಲೋಮೀಟ್ರ್ ಮಸ್ಲೆ ವಸಳಿ ಆಗುತ್ತೆ, ಹಾಸನದಲ್ಲೇ ನೆಟ್ಗೆ ಸೀಟ್ ಭರ್ತಿ ಆಗ್ತಾ ಇಲ್ಲ. ನೀವು ಒಂದು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಐತೆ, 10 ಕಿಲೋಮೀಟ್ರಲ್ಲಿ ಇರೋದಕ್ಕೆ ಅರಸೀಕೆರೆ 60 ಕಿಲೋಮೀಟ್ರ್ ಆಗುತ್ತೆ ಹಾಸನಕ್ಕೆ. ನೀವು ಹೋಗ್ಬಿಟ್ಟು ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಡೋದಲ್ಲ, ನೀವು ಹಾಸನ ತಾಲೂಕಿಗೆ ಮಸ್ಲವಸಳ್ಳಿ ಮಾಡ್ಕೊಂಡ್ರೆ ಸರಿಯಾ ಅಂತೇಳಿ ನಾನು ಗಲಾಟೆ ಮಾಡಿದ್ದು ನಿಜ. ಇದರಲ್ಲಿ ಕುಮಾರಸ್ವಾಮಿ ಅವರು ನನ್ನ ಬೆಂಬಲಕ್ಕೆ ನಿಂತದ್ದು ನಿಜ. ಆ ಕಾಲೇಜನ್ನು ನಾವು ಮಂಜೂರು ಮಾಡಿಸ್ಕೊಂಡಿದ್ದು ನಿಜ. ನಾನು ಆಗ ಹೋರಾಟ ಮಾಡಿದ್ರೆ ಎಲ್ಲಿಂದ ಕೊಟ್ಬಿಡೋರು ಕಾಲೇಜ್ ಅಂದರೆ ಇದೇನು ಶಿವಲಿಂಗೇವಳನ ಹೋರಾಟ ಅಲ್ವಾ? ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಟ್ಬಿಟ್ಟು ಅದು ಮಾಡಿಕೊಟ್ಟು ಇದು ಮಾಡಿಕೊಟ್ಟು ಅಂತಂತಂದರೆ ಯಾತಕ್ಕೆ ಇರೋದು ಜಿಲ್ಲೆನಲ್ಲಿ? ಸಮಾನವಾಗಿ 7 ತಾಲೂಕು 8 ತಾಲೂಕು ತಗೊಂಡು ಹೋಗ್ಬೇಕಲ್ವಾ? ಯಾರೋ ಭಿನ್ನಾಭಿಪ್ರಾಯ ಮಾಡ್ತಾರೆ ಅಂತ ನೀವು ಯಾಕೆ ಮಾಡ್ತೀರಿ? ನೋಡಿ ಸರ್, ಅವರು ಫೋನ್ ಮಾಡಿ ಕೆಟ್ಟ ನಿರ್ಧಾರ ತಗೋಬೇಡ, ಯೋಚನೆ ಮಾಡು ಅಂತ ಹೇಳಿರು. ನಾನು ಏನೂ ಇಲ್ಲ, ನಾನು ಕಾರ್ಯಕರ್ತರ ಸಭೆ ಕರೀದಲ್ಲೇ ನಾನು ಏನೂ ತೀರ್ಮಾನ ತಗೊಳಕ್ಕಲ್ಲ. ಅಲ್ಲಿವರೆಗೂ ಟೈಮ್ ಕೊಡೋದಾದ್ರೂ ಕೊಡ್ರಿ, ಇಲ್ಲ ಏನಾದ್ರು ಮಾಡ್ಕೊಳೋದಾದ್ರೆ ಮಾಡ್ಕೋಬೋದ್ರಿ ಅಂತ ಹೇಳಿದ್ದೀನಿ ಇಷ್ಟೇ ನಂದು. ಈಗ ಅಷ್ಟೊತ್ತಿಗೆ ಇವರು ತಡೆದಲ್ಲನೇ ಬಂದು ಇವತ್ತು ಮಾಡಿದ್ದಾರೆ. ಒಂದು ಏನು ಇನ್ನೊಂದು 8 ದಿವಸ ನೋಡು. ಇಲ್ಲಪ್ಪ, ನಾನು ಹೆಚ್ಚಿಗೆ ಕಾಯೋಕ್ಕಾಗಲ್ಲ. 15ನೇ ತಾರೀಕು ಕಟ್ ಆಫ್ ಡೇಟ್ ಕೊಡ್ತೀನಿ. 15ರೊಳಗೆ ನೀನೊಂದು ಸಭೆ ಕರೆದು ತೀರ್ಮಾನ ತಗೊಂಡು ಹೇಳೋದಿದ್ರು ಹೇಳು, ಇಲ್ಲ ಅಂದ್ರೆ ನಾವು ಬದಲಿ ವ್ಯವಸ್ಥೆ ಮಾಡ್ಕೊತೀನಿ ಅಂತ ಮಾಡ್ಕೊಳ್ಳಿ ರಾಜಕೀಯದಲ್ಲಿ. ಅದು ಬಿಟ್ಬಿಟ್ಟು ನಾವು ಹೇಳಿದ್ದು ನಮ್ಗೆ ಇದು ಮಾಡಿದ ಅದೆಲ್ಲ ಯಾಕೆ ಬೇಕು? ನಾನು ಹೇಳಿದ್ದೆ ಯಾತು ಭಿನ್ನಾಭಿಪ್ರಾಯ ಬಂದ ಮೇಲೆ ನಾನು ಈ ಮಾತು ಹೇಳಿದ್ದು.
ಭಿನ್ನಾಭಿಪ್ರಾಯ ಇಲ್ವಾ? ಒಂದು ಸಾವಿರಾರು ಜನ ಸೇರಿತ್ತ, ಅವನು ನಾಟಕಕ್ಕೆ ಹೋಗಿ ಮರದಡಿ ಮನೆಗಿದ್ದ, ಅವನು ನಾಟಕಗಾರ ಅಂತ ಅನ್ನಿಸ್ಕೊಂಡ್ಬಿಟ್ರೆ ಎಲ್ಲಿಂದ ತೀರ್ಸನ್ರಿ? ನಾನು ಇವ್ರಿಗೆ ಸಮ ಕಣ್ರಿ, ಆಮೇಲಿಂದ ತೀರ್ಸನ್ರಿ ಕಳಂಕನ. ಅದು ಪ್ರೂವ್ ಆಗ್ಬೇಕಲ್ಲ. ಅದು ಇವ್ರು ಇವತ್ತು ಅದಕ್ಕೆ ತುಪ್ಪ ಸುರಿದಂಗೆ ಇಬ್ರಾಹಿಂ ಅವ್ರು ಹೇಳಿದ್ದಾರೆ, ದೇವೇಗೌಡರು ಬಂದ್ಬಿಟ್ಟು ಶರ್ಬತ್ ಕುಡಿಸಿ ಮ್ಯಾಕ್ ಹೇಳ್ಸಿರು. ಹಾಂ, ಇವರು ಎದ್ದು ನಿಂತ್ಕೊಂಬಿಟ್ಟ ಶಿವಲಿಂಗ ಕೂಡ ಅಂತೇಳಿ ಭಾಷಣ ಮಾಡಿದ್ರು. ಭಾಷಣಕ್ಕೆ ಬಿಗಿ ಇರಬೇಕಲ್ಲ. ಹಾಂ, ಅವ್ರು ಬಂದೂ ಇಲ್ಲ, ಇವ್ರಿಗೂ ಗೊತ್ತಿಲ್ಲ, ದೇವೇಗೌಡರಲ್ಲಿ ಬಂದೇ ಇಲ್ಲ. ಅದು ಯಾರು ಹೇಳ್ಕೊಟ್ರೋ ಏನೋ. ಯಾರು ಈಗ ಆಯ್ತಲ್ಲಪ್ಪ, ಇದು 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 ಗೊತ್ತಿದ್ದರು, ಇದು ಗೊತ್ತಿದ್ದರು. ಇಲ್ಲಿಗೆ ಒಂದು 6 ತಿಂಗಳಲ್ಲೇ ತಗೊಂಡ್ ತೀರ್ಮಾನ, ಈ ತೀರ್ಮಾನ 6 ತಿಂಗಳಲ್ಲೇ ಮಾಡಿರಿ, ಬೇಡ ಅಂತಿಲ್ಲ. ಆಯ್ತು, ಪಂಚರತ್ನ ಯಾತ್ರೆ ನಾನು ಮುಂದೂಡಿ ಅಂತ ಹೇಳಿದ್ದೀನಿ. ಯಾರ ನನ್ನ ಹತ್ರ ಕೇಳಲಿಲ್ಲ ಅವರು. ಅವರು ಪಂಚರತ್ನ ಕಾರ್ಯಕ್ರಮನ ಫೆಬ್ರವರಿ ತಿಂಗಳಲ್ಲಿ ಇಟ್ಕೇತೀನಿ ಅಂತ ಹೇಳಿದ್ದು. ಕೇಳಿ, ಆತ್ಮಸಾಕ್ಷಿಯ ಕೇಳಿ ನನಗೆ ಹೇಳಿ. ನಾನು ಅದು ಯಾವಾಗಲೂ ಇಟ್ಟಿದ್ರು ಡೇಟ್ನ, ನಾನು ಮುಂದೂಡಲ್ಲ, ಅವರೇ ಮುಂದೂಡ್ಕೊಂಡ್ರು. ನಾನು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ, ಬಿಹಾರ ಗುಲ್ಬರ್ಗ ಆ ಕಡೆ, ಅಲ್ಲ ಬಿದರ್ ಗುಲ್ಬರ್ಗ ಹೋಗ್ತೀನಿ, ಅಲ್ಲ ಬಿದರ್ ಅಲ್ಲ ಬಿದರ್ ಬಿದರ್ ಗುಲ್ಬರ್ಗ ಕಡೆ ಹೋಗ್ತೀನಿ, ಫೆಬ್ರವರಿ ತಿಂಗಳಲ್ಲಿ ಬರ್ತೀನಿ ಇಲ್ಲಿಗೆ ಅಂತ ಅಂದು. ಫೆಬ್ರವರಿ ತಿಂಗಳಲ್ಲಿ ಬರಲಣ್ಣ, ಅಷ್ಟೊತ್ತಿಗೆಲ್ಲ ನಮಗೆ ಸೆಟ್ರೇಟ್ ಆಗುತ್ತೆ ಅಂತ ಹೇಳಿದೆ ನಾನು. ಯಾರು ಉಳ್ಕೊಂಡು ಹೋದ್ಮೇಲೆ ನಾನಿನ್ನೇನು ಕುತ್ಕೊಂಡು ಇಲ್ಲಿ ಶಂಟ ಬರಕ್ಕಾಗತ್ತಾ? ನಾನು ಮನೆ ಕಡೆ ಹೋಗ್ತೀನಿ. ಅಲ್ಲಪ್ಪ, ಕಾರ್ಯಕರ್ತರು ಮುಖಂಡರು ವೋಟರ್ಸ್ ಇದ್ರೆ ವೋಟ್ ಹಾಕ್ಸಿದ್ರು, ಅವ್ರೆ ಹಾಕಿ ಕೊಟ್ಟು ಅಲ್ಲಿ ಶಂಕು ಕುತ್ಕೊಂಡು. ಹೋಗ್ಲಿ ಸರ್, ನಾನು ಏನ್ ತಪ್ಪಾಡ್ತೀನಿ? ಏನು ಹೊರಡ ಇಲ್ಲ ನಾನು. ಅವ್ರು ಏನಾರು ಆ ತರ ಆದ್ರೆ ನಾನು ಏನ್ ಮಾಡೋಣ ಇಲ್ಲಿ? ನಮ್ಮ ಮನೆ ಕಡೆಗೆ ಹೋಗ್ತೀನಪ್ಪ. ಅರೆ, ಶಂಕರ್ ಜಾತ್ರೆ ಬರ್ಸ್ಕೆ ಕುದಕ್ಕಾಗತ್ತ? ಅಯ್ಯ ಶಿವನೆ, ಶಂಕ ಓದಕ್ಕಾಗತ್ತ ಸರ್? ಅಲ್ಲ, ಬಹಿರಂಗ ಸಭೆ ಅಲ್ಲ ಸರ್, ನಿಮ್ಮ ನಿಮ್ಮಲ್ಲೇ ಇದೆಲ್ಲ ಬಿತ್ತರಿಸ್ಬೇಕು ನೀವು. ಮತ್ತೆ ನೀವು ಕೇಳಿಕ್ ಅವ್ರು ಭಾಷಣ ಮಾಡಿದ್ದೆಲ್ಲ ನೀವು ಕೇಳಿಕ್ಕಿದ್ರಪ್ಪ, ನಾನು ಹೇಳಿದೆ ಅದು ಉತ್ತರವ. ಏನು ಏನು ಮಾಡದೆ ಇದ್ದಿದ್ರೆ, ಏನಾದ್ರು ತಪ್ಪು ಮಾಡಿದ್ರೆ ನಾನು ಹೇಳಕ್ ಆತರಲ್ಲ ಉತ್ತರನ. ಹ, ಇನ್ನೊಂದಿನ ಕೇಳ್ಬೇಕು, ಇವತ್ತೇ ಕೇಳ್ಬಿಡಿ. ಯಾರು? ನಾನು ನನ್ನ ಕ್ಷೇತ್ರ ಜನ ಹೇಳೋವರೆಗೂ ಇಲ್ಲ, ನಾನು ಬಾಯ್ ಬಿಡಲ್ಲ. ನಾನು ಸಭೆ ಕರಿತೀನಿ ಇದಕ್ಕೋಸ್ಕರನೇ ಅಂತಲೇ ಸಭೆ ಕರಿತೀನಿ. ನಿರ್ಧಾರಕ್ಕೆ ಸ್ಪಷ್ಟವಾದ ನಿರ್ಧಾರದ ಬಗ್ಗೆ ಬಂದು ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಕಾರ್ಯಕರ್ತರು ಮುಖಂಡರುಗಳು ಅಂತ ಕರಿತೀನಿ. ಅಲ್ಲ, ಸಿದ್ದರಾಮಯ್ಯವರು ನನ್ನ ಬಗ್ಗೆ ಪ್ರೀತಿ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅವ್ರು ಯಾವ ಆಂಗಲ್ ಅಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವರು ಜೆ ಡಿ ಎಸ್ ಸಭೆಗೆ ಇವ್ನು ಹೋಗಿದ್ಮೇಲೆ ಜೆ ಡಿ ಎಸ್ನರೆಲ್ಲ ಇವನು ಅರಿಯಾಯ್ತಾ ಇರೋದು ನೋಡಿ ಇವನು ಏನೋ ಬರ್ಬೋದು ಅನ್ನೋ ಆ ಭಾವನೆ ಮೇಲೆ ಅವ್ರು ಹೇಳಿರ್ಬೋದು. ಅಲ್ಲ, ಬಿ ಜೆ ಪಿಯವರು ಹೇಳ್ಬೋದು, ಆದರೆ ನನ್ನ ಜನರ ನಿರ್ಧಾರವೇ ಅಂತಿಮ ಅಂತ ಹೇಳಿದಿನಲ್ಲ, ನನ್ನ ಕಾರ್ಯಕರ್ತರು ಮುಖಂಡಗಳ ನಿರ್ಧಾರವೇ ಅಂತಿಮ. ಜೆ ಡಿ ಎಸ್ ಅಲ್ಲೇ ಉಳ್ಕೊಳ್ಳಿಲ್ಲ ಅಂದ್ರೆ ಜೆ ಡಿ ಎಸ್ ಅಲ್ಲೇ ಇರ್ತೀವಿ. ಚಿಕ್ಕ ನಿಲುವು ಇಟ್ಕೊಂಡೇ ಇಲ್ಲ, ನನ್ನ ಜನಕ್ಕೆ ಬಿಟ್ಟಿದ್ದೀನಿ ನಿರ್ಧಾರನ. ನಾನು ಈ ನೋಡ್ರಿ, ಇದು ಬರೀ ನಿಮ್ಮನ್ನು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಅಲ್ಲ, ಲೈವೆಲ್ಲ ಇರಲಿ, ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ. ನನ್ನ ಜನ ಇಲ್ಲಿ ಭಾಳ ಜನ ನಿಂತಿದ್ದಾರೆ. ನಾನು ಅವತ್ತಿನಿಂದ ಇವತ್ತಿನವರೆಗೂ ಏನು ಮಾಡ್ತೀರಿ ಈಗ, ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಏ, ನಿಮ್ಮನ್ನು ಕರಿತೀನಿ, ನೀವೇನು ಹೇಳ್ತೀರ ಅದು ಕೇಳ್ತೀನಿ ಕಡ್ರೆ ಅಂತ ಹೇಳ್ತಿದ್ದೀನಿ. ಹಾಂ, ಡೇಟ್ ಹೇಳ್ತೀವಿ, ಅವತ್ತು ಬನ್ನಿ. ಅವತ್ತು ಜನ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಅವ್ರು ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಜನ ಏನು ಹೇಳ್ತಾರೆ ಅದು ನಾನು ಮಾಡ್ತೀನಿ.
ಪ್ರತಿ ಕ್ಷಣ ನಿಮ್ಮೊಂದಿಗೆ.